ಕೆಟ್ಟ ಕೆಟ್ಟದಲ್ಲಿ ಒಡೆದ್ರೆ ಎಲ್ಲೆಲ್ಲಿ ಹೊಡಿತೀನ ನೋಡು ಅಂತ ಕೇಳ್ದ. ಅದಕ್ಕೆ ನನಗೆ ತುಂಬ ನೋವಾಯ್ತು ಸರ್ ಅಷ್ಟು ಜನಗಳ ಮುಂದೆ. ಅಂದ್ರೆ ಅಲ್ಲಿ ನನ್ಗೇನು ಗೊತ್ತಾಯ್ತು ಗೊತ್ತಾ ಸರ್, ಒಂದ್ ಹೆಣ್ಣಿಗೆ ಎಲ್ಲೂ ರಕ್ಷಣೆ ಇಲ್ಲ. ನಿರ್ದಿಷ್ಟ ಕಾರಣಕ್ಕೋಸ್ಕರ ಆ ಚರಂಡಿಯನ್ನು ತೆರವುಗೊಳಿಸಲ್ಲ. ಇವತ್ತು ಸಮಸ್ಯೆ ಬಂದಿದೆ ಅಂತ ಹೇಳಿ ಶಾಸಕರ ಬಳಿ ಹೇಳಕ್ ಹೋದಾಗ ಧಮಕಿ ಹಾಕ್ತಾರೆ. ಸೋಮವಾರದಿಂದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ, ಮಾಲೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಂಬಂಧಪಟ್ಟಂತಹ ಭಾಗ್ಯಮ್ಮರವರು ಬಾಬಾ ಸಾಹೇಬರ ಭಾವಚಿತ್ರದೊಂದಿಗೆ ಪ್ರತಿಭಟನೆಯನ್ನ ಕೂತ್ಕೊಳ್ತಾ ಇದ್ದಾರೆ. ಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ಸುಮಾರು 14/7/2013 ನಾನು ಅಲ್ಲಿ ಮನೆ ಹತ್ರ ಗಲಾಟೆ ಆಗಿತ್ತು. ಗಲಾಟೆ ಆದಾಗ ಊರಲ್ಲಿ ಎಲ್ಲರೂ ಮನೆ ಹತ್ರ ಗಲಾಟೆ ಆಯಿತು. ಆವಾಗ ಎಲ್ಲ ನಮ್ಮೂರಲ್ಲಿ ಮೆಂಬರ್ಗಳಿಗೆ ಮತ್ತು ಡೇರಿ ಅಧಿಕಾರಿಗಳಿಗೆ ಹೋಗಿ ನಾನು ಹೇಳಿದೆ, ಈ ಥರ ಚರಂಡಿಗಳು ಏಕಾಏಕವಾಗಿ ಬಂದು ಚರಂಡಿಗಳು ಮುಚ್ಚುತ್ತಾ ಇದ್ದಾರೆ. ಯಾಕಂತ ಗೊತ್ತಿಲ್ಲ, 300 ಅಡಿ ಚರಂಡಿಗಳು ಮುಚ್ಚಿದ್ದಾರೆ ಸರ್, 300 ಅಡಿ ಚರಂಡಿಗಳು ಮತ್ತು ಗೋವು ಕುಂಟೆಗಳೆಲ್ಲ ಮುಚ್ಚುತ್ತಾ ಇದ್ದರು ಸರಿ ಅಂದ್ಬಿಟ್ಟು ಯಾರೂ ಕೇಳಲಿಲ್ಲ. ಸರಿ ನಾನೇ ಹೋಗಿ ಕೇಳಿದೆ, ಯಾಕೆ ಈ ಥರ ಚರಂಡಿಗಳೆಲ್ಲ ಮುಚ್ಚುತ್ತಾ ಇದ್ದೀರಿ, ಯಾರು ನಿಮ್ಗೆ ಹೇಳಿದ್ದು ಅಂದ. ಇದಕ್ಕೆ ಅವ್ನ ಮಂಜು ಅಂತ ಹೇಳಿದ್ದನು, ನೀನು ಯಾರು ಮಾತಾಡೋದಕ್ಕೆ ಅಂತ ಕೇಳಿದ್ನು. ನಾನು ನಮ್ಮ ಮನೆ ನೀರು ಹೋಗುತ್ತೆ ಇಲ್ಲಿ, ನಮ್ಗೆ ನೀರು ಹೋಗಿಲ್ಲ ಅಂದರೆ ಮನೆ ಎಲ್ಲ ನೀರು ಬಂದು ಇಲ್ಲಿ ಸ್ಮೆಲ್ ಹರಿತೈತೆ, ನಮಗೂ ಕಾಯಿಲೆಗಳು ಬರುತ್ತೆ, ಮುಚ್ಚಬೇಡ್ರಿ, ನೀವು ಬೇಕಾದ್ರೆ ಜಮೀನು ಬೇಕಾದ್ರೆ ಏನಾದರೂ ಮಾಡ್ಕೊಳ್ರಿ, ಕಾಲಿಗಳು ಮುಚ್ಚಬೇಡ್ರಿ ಅಂತ ಹೇಳಿದ್ಕೆ ನೀನು ಯಾವಳು ನನ್ನನ್ನು ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಕಾಲಿಂದ ಒದ್ದ ಸರ್. ಅದು ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೇ ಅದು ಟೇಷನಲ್ಲಿ ಕೂಡ ಹೇಳಿದ್ದೀನಿ ಅವ್ರ ಮುಂದೆನೆ. ಕಾಲಲ್ಲಿ ಒದ್ದ, ಆಮೇಲೆ ಕೈಯಲ್ಲಿ ಕೈ ಮಾಡ್ದ. ಕೈ ಮಾಡಿದಾಗ ಅಲ್ಲಿ ಕೆಲವು ಜನ ಇದ್ದರು, ಅವ್ರವ್ರು ಆಗಿರೋದ್ರಿಂದ ಯಾರೂ ಮಾತಾಡಲಿಲ್ಲ. ಹತ್ಕೊಂಡು ನನಗೆ ಅಷ್ಟು ಜನಗಳ ಮುಂದೆ ಹಂಗೆ ಮಾತಾಡ್ಬಿಟ್ನಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಬಿಟ್ಬಿಟ್ಟು ನನ್ನ ಹುಡುಗನ ಕರ್ಕೊಂಡು ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಹತ್ಕೊಂಡೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರೇನು ಮಾಡಿದರು, ಸರಿ ಇರಮ್ಮ ನಾನು ಇಲ್ಲಕ್ಕೆ ಕರೆಸ್ತೀನಿ ಅಂದರು. ಅವರು ಅಷ್ಟರ ಒಳಗಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ ಸರ್, ಆಮೇಲೆ ವೀಡಿಯೋ ಮಾಡಿಕೊಂಡು ಹೋಗ್ಬಿಟ್ಟು ತೋರಿಸ್ದಲ್ಲಿ ಟೇಷನಲ್ಲಿ ತೋರಿಸಿದ್ದಕ್ಕೆ ಕುತ್ಕೊಮ್ಮ ಇಲ್ಲೇ ನೀನು ಸಂಜೆ ನಾನು ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಫೋನ್ ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದಕ್ಕೆ ಸಂಜೆ ತನಕ ಅಲ್ಲೇ ಕೂರಿಸ್ಕೊಂಡವ್ರೆ ಸರ್, ಅವ್ರು ಮಾತ್ರ ಬರಲೇ ಇಲ್ಲ. ಸರಿ ಸರ್ ನಾನು ಸರ್ ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀನಿ, ಅವ್ರು ಕರೆಸಿ ಸರ್ ಈ ಥರ ಮಾಡಿದಾರಲ್ಲ, ಅವ್ರು ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಸರಿ ಅಮ್ಮ ನೀನು ಕೂತ್ಕೋ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿದ್ರು ಸರ್. MLA ಕಡೆಯಿಂದ ಫೋನ್ ಬಂತು ಅಂತ ಗೊತ್ತಾಯ್ತು ಸರ್. ಅಲ್ಲಿ ನಾನು ಕೇಳಿಸ್ಕೊಂಡಿದ್ದಕ್ಕೆ ಅಮ್ಮ ಹಿಂಗೆ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ, ನೀನು ಸೈಲೆಂಟ್ ಹೋಗಿ ಹೋಗಿ ಮನೆಗೆ, ನಾವು ನಾಳೆ ಕರೆಸಿ ಮಾತಾಡ್ತೀರಿ, ನೀನು ನಾಳೆ 10 ಗಂಟೆಗೆ ಬಾ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಮರುಸೋ ದಿನಾನು ಹೋಗಿದ್ದೆ ಸರ್. ಅದೇ ಥರನೇ ಒಂದು ವಾರ ಹೋಗಿದ್ದೀನಿ ಸರ್, ಒಂದು ವಾರದಲ್ಲಿ ಒಂದು ದಿನ ಸಹ ಅವರು ಟೇಷನ್ ಹತ್ರ ಬಂದಿಲ್ಲ. ಒಂದು ವಾರ ಮರ ಹತ್ರ ಹೋಗಿ ಕುತ್ಕೊಳ್ಳೋದು, ದೇವಸ್ಥಾನ ಹತ್ರ ಹೋಗಿ ಕುತ್ಕೊಳ್ಳೋದು, ಮನೆಗೆ ಬರೋದು. ನಾನು ಡೈರೆಕ್ಟಾಗಿ ಇನ್ನೊಂದು ದಿನ ಕೇಳಿದೆ, ಸರ್ಕಲ್ ನೋಡಿದ್ರು ನನ್ನ, ಅಮ್ಮ ಬಾಮ್ಮ ಇಲ್ಲಿ ಅಂದರು. ಯಾಕಮ್ಮ ನೀನು ಇಲ್ಲೇ ಕೂತಿದ್ದೀನಿ ಸರ್, ನನ್ನನ್ನು ಒಳಗಡೆಗೆ ಬಿಡ್ತಾ ಇಲ್ಲ, ಈ ಥರ ನನ್ನ ಮಂಜು ಒಂದೊಂದನ್ನು ನನ್ನ ಕಾಲಿಂದ ಒದ್ದಿದ್ದಾನೆ, ಒಡೆದಿದ್ದಾನೆ, ಕೆಟ್ಟ ಕೆಟ್ಟದಲ್ಲಿ ಒಡೆದ್ರೆ ಎಲ್ಲೆಲ್ಲಿ ಹೊಡಿತೀನ ನೋಡು ಅಂತ ಕೇಳ್ದ. ಅದಕ್ಕೆ ನನಗೆ ತುಂಬ ನೋವಾಯ್ತು ಸರ್ ಅಷ್ಟು ಜನಗಳ ಮುಂದೆ. ಅದಕ್ಕೆ ನಾನು ಸರ್ಕಲ್ ಹತ್ರ ಹೇಳ್ಕೊಂಡೆ, ಹೇಳಿದ್ದಕ್ಕೆ ಒಳಗಡೆ ಕರೆದ್ರು, ಒಳಗಡೆ ಕರೆದು ಫೋನ್ ಮಾಡಿದ್ರು ಸರ್. ಫೋನ್ ಮಾಡಿದ್ದಕ್ಕೆ ಮಂಜು ಪೊಲೀಸ್ ಇವರು MLA ಕಡೆಯಿಂದ ಫೋನ್ ಮಾಡಿಸಿದ್ರಂತೆ, ನಾಳೆ ಬರ್ತಾರಂತಮ್ಮ ನೀನು ಇವತ್ತು ಹೋಗು ಅಂದರು. ಅಂದರೆ ಅಲ್ಲಿ ನನಗೇನು ಗೊತ್ತಾಯ್ತು ಗೊತ್ತಾ ಸರ್, ಒಂದು ಹೆಣ್ಣಿಗೆ ಎಲ್ಲೂ ರಕ್ಷಣೆ ಇಲ್ಲ, ಅಂದರೆ ದುಡ್ಡಿರೋರಿಗೆ ಅವ್ರ ಕಡೆ ಇರೋರು ಮಾತ್ರನೇ. ಸರಿ ಅಂತ ಹೇಳಿಬಿಟ್ಟು ಮರ್ಸೋದಿ ನಾನು 4 ಗಂಟೆಗೆ ಹೋದೆ, 7 ಗಂಟೆ ಸರ್, 7 ಗಂಟೆಗೆ ಬಂದೇ ಇಲ್ಲ. ಮತ್ತೆ ಆವಾಗ ನಾನು ಕೇಳಿದೆ ಸರ್ಕಲ್ ಅವ್ರನ್ನ, ಸರ್ ಒಂದು ವಾರದಿಂದ ಓಡಾಡ್ತಾ ಇದ್ದೀನಿ, ಯಾಕೆ ಸರ್ ನಮಗೆ ನ್ಯಾಯಕ್ಕೆ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಏನು ಹೇಳಿದರು, ಕರೆಸ್ತೀನಿ ಇರಮ್ಮ ಅಂತ ಹೇಳ್ಬಿಟ್ಟು 7 ಗಂಟೆನಲ್ಲಿ ಕರೆಸಿದ್ರು. 7 ಗಂಟೆನಲ್ಲಿ 4 ಜನ ಬಂದರು ಸರ್. 4 ಜನ ಬಂದ್ಬಿಟ್ಟು ಏನು ಹೇಳ್ತಾರೆ, ಈ ಅಮ್ಮನಿಗೆ ಏನು ಅನುಕೂಲ ಮಾಡಬೇಕೋ ಮಾಡ್ತೀರಿ, ಆಕ್ಸಿಡೆಂಟ್ಗಳ ಬಗ್ಗೆ ಸುದ್ದಿ ಎತ್ತಬಾರ್ದು ಅಂದರು. ಏನು ಮಾಡ್ಕೊಡ್ತೀರಾ ಅಂತ ಕೇಳಿದೆ, ಏನು ಮಾಡ್ತೀರಿ ಅಂದರೆ ಒಂದು ಸಣ್ಣದ ಒಂದು ಪೈಪ್ ಹಾಕ್ಕೊಡ್ತೀನಿ ಅಂದರು. ನಾನು ಅದಕ್ಕೆ ನಾನೇನು ಕೇಳಿದೆ ಸರ್, ಅಲ್ಲಿ ಕಾಮಗಾರಿಗೆ ಕೆಲಸ ಆಗಿದೆ, ಎಲ್ಲ ಫೋಟೋಸ್ ಇದೆ, ಇವರು ಒಂದು ಪೈಪ್ ಹಾಕ್ಕೊಡ್ತೀನಿ ಅಂತ ಕೇಳ್ತಾರೆ, 300 ಅಡಿ ಚರಂಡಿಗಳು ಮುಚ್ಚಿದ್ದಾರೆ, ಗೋಕುಂಟೆಗಳೆಲ್ಲ ಮುಚ್ಚಿದ್ದಾರೆ, ಅದನ್ನು ನಾನು ಕೇಳಿದ್ದಕ್ಕೆ ನನ್ನನ್ನು ಕಾಲಿಂದ ಒದ್ದಿದ್ದಾರೆ, ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾರೆ ಅಂದಿದ್ದಕ್ಕೆ ಅವರು ಅಲ್ಲಿಗೆ ಬಂದಿಲ್ಲ, ಅಲ್ಲೇ ಡೈರೆಕ್ಟಾಗಿ ಅಲ್ಲೇ ಕೂತ್ಕೊಂಡು ಮಾತಾಡಿದ್ದಲ್ವಾ, ಅದಕ್ಕೋಸ್ಕರ ಅಮ್ಮ ಆಯಿತು ನಾನು ಬರ್ತೀನಿ ನಾಳೆ ನೋಡ್ತೀನಿ ಅಂದರು, ಅಲ್ಲಿಗೆ ಬಂದಲೇ ಇಲ್ಲ ಸರ್. ಮತ್ತೆ 1 ತಿಂಗಳು ಓಡಾಡಿದ್ದೀನಿ, 1 ತಿಂಗಳ ನಂತರ ಮತ್ತೆ ಹೋದೆ ನಾನು.
ಆದಷ್ಟು ಒಳಗಡೆನೆ ಮಂಡಲ್ಗೆ 4 ಸಾರಿ ಅರ್ಜಿಗಳು ಕೊಟ್ಟಿದ್ದೀನಿ, ಯು ಆಫೀಸ್ ಕೊಟ್ಟಿದ್ದೀನಿ, ಇಲ್ಲಿ SSL ಹೋಗಿದ್ದೀನಿ, ಸುಮಾರು ಎಲ್ಲ ಕಡೆ ಓಡಾಡಿದ್ದೀನಿ ಸರ್. ಎಲ್ಲೂ ಓಡಾಡಿದ್ರೆ ಕೂಡ ಅವ್ರು ಎಲ್ಲೂ ಬಂದಲೇ ಇಲ್ಲ. ಆಮೇಲೆ ಮುನೇಗೌಡರು ಫೋನ್ ಮಾಡಿಬಿಟ್ಟು ಅವ್ರೇನು ಹೇಳ್ತಾರೆ, ನೀನೇನಾದರೂ ಆ ಥರ ಓಡಾಡೋಕೆ ಹೋಗಿದ್ರೆ ನಿಮ್ಮ ಮನೆಗೆ ಡ್ಯಾಮೇಜ್ ಮಾಡ್ತೀರಿ. ಡೈರೆಕ್ಟಾಗಿ ನನಗೆ ಹೇಳ್ತಾ ಇದ್ದಾರೆ ಸರ್ ಅವರು, ನಿಮ್ಮ ಮನೆಗೆ ಡ್ಯಾಮೇಜ್ ಮಾಡ್ತೀರಿ, ಇದ್ರ ಸುದ್ದಿ ನೀವು ಎಲ್ಲೂ ಎತ್ತಬಾರ್ದು, ಈ MLA ಅವ್ರ ಹತ್ರ ಹೋಗು ಅಂತ ಕೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೂ ಸಹ ಹೋಗಿದ್ದೀನಿ ಸರ್, ಹೋಗಿದ್ದೆ ಅಲ್ಲಿಗೂ ಸಹ ಹೋಗಿದ್ದೆ. ಹೋಗಿದ್ದಕ್ಕೆ ಅವರೇನು ಹೇಳಿದರು ಗೊತ್ತಾ, ಏನಮ್ಮ ನೀವು ಆ ಥರ ಏನು ಮಾತಾಡೋಕೆ ಹೋಗಬಾರ್ದು, ನಿಂಗೇನೋ ಏನೋ ಅನುಕೂಲ ಮಾಡ್ಕೊಡ್ತೀರಿ, ನೀನು ಹೆಣ್ಮಗು ಆ ಥರ ಎಲ್ಲ ಇದು ಮಾಡಬಾರ್ದು ಅಂದರು. ಸರ್ ಏನು ಸರ್ ನೀವು ಮಾತಾಡ್ತಾ ಇದ್ರಿ, ನಾನು ಏನು ಮಾಡಿದ್ದೀನಿ, ಈ ಥರ ಕಾಮಗಾರಿಗೆ ಇಂದ ಕೆಲಸಗಳು ಮಾಡಿರೋ ಚಿರಣಿಗಳು ಮುಚ್ಚಾಕಿದ್ದಾರೆ, ನನ್ನನ್ನು ಈ ಥರ ಹೊಡೆದಿದ್ರೆ ಅಂದರೆ ಅದೆಲ್ಲ ಮಾತಾಡಬೇಡಮ್ಮ, ಹೋಗಮ್ಮ ನಿನ್ನ ಹೆಣ್ಮಗು ನಂಗೆ ಅರ್ಥ ಆಗುತ್ತೆ, ನಾನು ಏನೋ ಮಾತಾಡ್ತೀನಿ ಅಂತಂದು ಅಷ್ಟು ಕಳಿಸ್ಬಿಟ್ರಿ ಸರ್ ನನ್ನನ್ನು. ಮತ್ತು ಆವಾಗಿಂದ ಸಣ್ಣ ವಿಜಯ್ ಸರ್ ಅವ್ರಿಗೆ ಫೋನ್ ಮಾಡಿ ನಂಬರ್ ತಗೊಂಡು ಅವರು ಎಲ್ಲರೂ ಬಂದಿದ್ದರು, ಮತ್ತು ದೇವರಾಜ್ ಸರ್ ಬಂದಿದ್ದರು, ಎಲ್ಲರೂ ಸಹ ಬಂದು ನೋಡ್ತಾ ಇದ್ದಾರೆ. ಸರ್ ನೀವು ಸಹ ಬಂದು ನೋಡಿ, ಅಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದರೆ ನ್ಯಾಯ ಇಲ್ಲ. ಯಾರಾದರೂ ಹೋಗಿ ನೋಡಿದ್ರಕ್ಕರ ಕರೆಕ್ಟ್ ಆಗಿರಬೇಕು. ಅವರೇನು MLA ಇದ್ದಾರೆ, ನೀ ಎಲ್ಲೇ ಹೋಗಲಿ ನ್ಯಾಯ ಸಿಕ್ಕಲ್ಲ ಅಂತ. ಇವಾಗ ನಾವು ಬರೋವಾಗ ಸಹ, ಮತ್ತು ನೈಟ್ ನಾನು ಹೋಗೋವಾಗ ಬರುವಾಗ ಅವ್ನು ನನಗೆ ಸ್ವಲ್ಪ ಅಟ್ಯಾಕ್ ಮಾಡ್ತಾ ಇದ್ದಾನೆ ಸರ್, ನನ್ನ ಮನೆ ಹೋಗಬೇಕಾದ್ರೆ ಬರಬೇಕಾದ್ರೆ ನನ್ನ ಕೆಲಸದಿಂದ ಹೋಗೋವಾಗ. ಇಷ್ಟು ಅನ್ಯಾಯ ಆಗ್ತಾ ಇದೆ, ಯಾವ ಪೊಲೀಸ್ ಸ್ಟೇಷನ್ ಆಗಲಿ ಯಾವ ಅಧಿಕಾರಿಗಳಾಗಲಿ ಯಾರೂ ಕ್ರಮ ತಗೊತಾ ಇಲ್ಲ. ಏನು ಸರ್ ಇಷ್ಟ ಇಂಥ ಅಧಿಕಾರಿಗಳು ಏನು ಬೇಕು ಸರ್?